ಹಾಯ್ ಹಲೋ ನಮಸ್ತೆ, ಫಸ್ಟ್ ಡೇ ಫಸ್ಟ್ ಶೋಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಸಿಂಹರೂಪಿಣಿ ಚಿತ್ರದ ನಿರ್ಮಾಪಕರಿದ್ದಾರೆ, ನಂಜುಂಡೇಶ್ವರ ಅವರು. ಮಾತಾಡ್ಸೋಣ, ಬನ್ನಿ, ಒಂದಷ್ಟು ಮಾಹಿತಿಗಳನ್ನ ಹಾಕ್ತಿಕೊಳ್ಳ. ಎಸ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಹೇಗಿದ್ದೀರಾ? ಏ ಆರಾಮ್ ಸರ್. ನಂಜುಂಡೇಶ್ವರ? ನಂಜುಂಡೇಶ್ವರ ಏನು ಸರ್ ಫುಲ್ ಈ ನಂಜುಂಡ ಇದ್ಕೊಂತಾರೆ, ನಂಜುಂಡೇಶ್ವರ? ಅಪ್ಪ ಅಮ್ಮ ಅವಾಗ ಅಪ್ಪ ಅಮ್ಮ ಇಟ್ಟಿರುವಂಥ ಹೆಸರು. ತಾತ, ನಮ್ಮ ತಾತ ಅವರ ಅವ್ರ ಮಾವ ಅವರೇನೋ ಹೆಸರಿದ್ದು ಇದಾಗಿ ಆ ಹೆಸರು ಉಳಿಲಿ ಅಂತ ಇಟ್ಟಿತ್ತಕ್ಕಂಥ ಹೆಸರುಗಳು ಇವೆಲ್ಲ. ಯಾಕೆ ಕೇಳಿದೆ ಅಂದರೆ, ಲೈಕ್ ನೀವು ಅವಾಗ್ಲಿಂದ ನಿಮ್ಮ ತಂಡದ ಸಂದರ್ಶನ ಮಾಡಿದಾಗ ಎಲ್ಲರೂ ಕೂಡ ತುಂಬ ದೈವ ಭಕ್ತರು ಅಂತ ಹೇಳ್ತಿರು. ನಿಜವಾಗ್ಲೂ ದೈವ ಭಕ್ತಿ ಪ್ರಧಾನ ಒಂದು ಸಿನಿಮಾನೇ ಮಾಡಿದ್ದೀರಿ ಇವತ್ತು. ಸೊ ಅದಕ್ಕೋಸ್ಕರ ಆ ವಿಚಾರವಾಗಿ ನನ್ನ ಮಾತು. ಅವರ ಮುಗ್ಧ ಮನಸ್ಸಷ್ಟೇ, ನನ್ನೊಂದು ದೈವ ಭಕ್ತ, ನನಗಿಂತ ತುಂಬ ಒಳ್ಳೊಳ್ಳೆ ದೈವ ಭಕ್ತರಿದ್ದಾರೆ, ಎಲ್ಲರೂ ಇದ್ದಾರೆ. ಓಕೆ, ನಾನು ಅದರಲ್ಲಿ ಒಬ್ಬ ಭಕ್ತ ಅಷ್ಟೇ. ಇವರೇ ವಿಶೇಷತೆಗಳೇನು, ನಾನು ಈ ಥರದ ಒಂದು ಪಾಸಿಟಿವ್ ಆಗಿರೋ ಪ್ರೊಡ್ಯೂಸರ್ ಇಷ್ಟು ಇದೇ ಫಸ್ಟ್ ಇಂಟರ್ವ್ಯೂ ಮಾಡ್ತೀರಾ? ಥ್ಯಾಂಕ್ ಯು ಸರ್. ತುಂಬ ಕೂಲ್ ಆಗಿದ್ದೀರಾ ಸಿನಿಮಾ ರಿಲೀಸಿಗೆ ಬಂದರು ಕೂಡ. ಎಸ್ ಸರ್, ಇದು ಮೊದಲನೇ ಸಿನಿಮಾನ ಸರ್ ನಿಮ್ದು? ಇದು ಮೊದಲನೇ ಸಿನಿಮಾ. ಹೇಗಿದೆ ಸಿನಿಮಾದ ಒಂದು ಅನುಭವ ಪ್ರೊಡ್ಯೂಸಿಂಗ್ ಮಾಡಿ? ಸರ್, ನನಗೆ ಸಿನಿಮಾ ಮಾಡಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಕನಸು ಕಂಡಿದ್ವಿ ಕತೆ ಈಗ ಬರಬೇಕು, ಈ ವಿಚಾರಗಳನ್ನ ತೆಗೆದಿಡಬೇಕು ಅಂತ. ಅದಕ್ಕೆ ನನಗೆ ಒಳ್ಳೆ ನಿರ್ದೇಶಕರು ಸಿಕ್ಕಿದ್ರು. ಸೊ ನನ್ನನ್ನು ಒಬ್ಬ ನಿರ್ಮಾಪಕನ್ನು ಅರ್ಥ ಮಾಡಿಕೊಂಡು ಒಂದು ಕಥೆಯನ್ನು ಒಳಗಡೆ ಹೋಗಿ ಹೀಗೆ ಬರಬೇಕನ್ನೋದಕ್ಕೆ ಒಂದು ಶಕ್ತಿ ಬೇಕು. ಅದು ಆ ತಾಯಿ ಪ್ರೇರಣೆಯಿಂದ ಒಬ್ಬರು ಒಳ್ಳೆ ನಿರ್ದೇಶಕರು ಸಿಕ್ಕಿದ್ರು. ಹಾಗಾಗಿ ಏನಾಯಿತು, ನನಗೆ ಭಾಳ ಒಂದು ನನ್ನ ಕನಸು ಈಚೆ ಬರ್ತಾ ಇದೆಯಲ್ಲ, ನಾನು ಏನು ಮಾಡೋಕೆ ಹೊರಟಿದ್ದೀನಿ, ಅದು ಭಾಳ ಶಕ್ತಿಗಳೆಲ್ಲ ಜೊತೆಯಲ್ಲಿ ಸೇರಿಕೊಂಡ್ರಲ್ಲ ಚಿತ್ರತಂಡದಲ್ಲಿ ಅಂತ. ಆ ಒಂದು ಯಶಸ್ಸು, ಆ ಒಂದು ಅದೇ ರೀತಿ ಕೆಲಸ ಮಾಡಿದ್ರು ಎಲ್ಲರೂ, ಎಲ್ಲ ಕೆಲಸ ಮಾಡಿದ್ರು ಅನ್ನೋದಕ್ಕಿಂತ ನಮ್ಮ ಸಿನಿಮಾ, ನಮ್ಮ ತಾಯಿ ಸಿನಿಮಾ, ನಮ್ಮ ಅಮ್ಮ, ನಮ್ಮ ಗ್ರಾಮ ದೇವತೆ ಸಿನಿಮಾ ಅನ್ನೋ ರೀತಿಯಲ್ಲಿ ಮಾಡಿದ್ರಲ್ಲ. ಸೊ ಅದು ಎಲ್ಲೋ ಒಂದು ಕಡೆ ನನಗೆ ತುಂಬ ಹ್ಯಾಪಿನೆಸ್ ಕೊಡ್ತಾ ಇದೆ. ಅಂದರೆ ನೀವು ಪ್ರೀವಿಯಸ್ ಅಂದರೆ ನೀವು ಏನು ಬಿಸ್ನೆಸ್? ಮುಖಾಂತರ ನಾವು ಮೆಡಿಕಲ್ ಲೈನಲ್ಲಿ ಇರೋದು, ಒಂದು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇದರಲ್ಲಿರೋದು. ಓಕೆ. ಸೊ ಇದು ಒಂದು ತಾಯಿಗೋಸ್ಕರ, ಒಂದು ನಾಡಿನ ಜನತೆಗೋಸ್ಕರ ಒಂದು ಒಳ್ಳೆ ಚಿತ್ರ ಕೊಡಬೇಕು ಅಂತ ಕನಸಿತ್ತು. ಸುಮಾರು ಒಂದು 18-20 ವರ್ಷಗಳ ಕನಸಾಗೆ ಹೊಳೆದಿತ್ತು. ಸಮಯ ಸಂದರ್ಭ ಕೂಡಿ ಬಂತು, ತಾಯಿನೂ ಆಶೀರ್ವಾದ ಮಾಡಿದ್ರು. ಸೊ ಹಾಗಾಗಿ ಅದು ಬಹಳ ಈಸಿಯಾಗಿ ಆಯ್ತು ಸರ್. ಏತಕ್ಕೆ ಈ ತರ ಒಂದು ಟೈಮ್ ಅಲ್ಲಿ ಈ ತರ ಒಂದು, ಫಾರ್ ಎಕ್ಸಾಂಪಲ್ ನಾವ್ ಹೇಳ್ತೀರಾ ರೋಡಿಸಮ್ ಸಿನಿಮಾಗಳು ಇರ್ಬೋದು, ಆಕ್ಷನ್ ಮೂವಿ ಓರಿಯೆಂಟೆಡ್ ಮೂವಿ ಇರ್ಬೋದು, ಲವ್ ಸಿನಿಮಾ ಬೇಸ್ಡ್ ಇರ್ಬೋದು, ಈ ತರ ಒಂದು ಕಾಲಘಟ್ಟದಲ್ಲಿ ಈ ಒಂದು ದೈವ ಸಿನಿಮಾ ವರ್ಕ್ ಆಗುತ್ತೆ ಅನ್ನೋ ಯಾಕೆ ಈ ಸಿನಿಮಾ? ಈಗ ನಾನು ಒಬ್ಬ ಆಸ್ ಫರ್ ಆಡಿಯನ್ಸ್ ಆಗಿ ನೋಡೋದಾದ್ರೆ, ಇಂದಿನ ಸಿನಿಮಾಗಳಲ್ಲಿ ಒಂದು ಭಕ್ತ ಕನಕದಾಸರಿರ್ಬೋದು, ಕವಿರತ್ನ ಕಾಳಿದಾಸ ಇರ್ಬೋದು, ಎಂತೆಂಥ ಅದ್ಭುತವಾದಂತಹ ಸಿನಿಮಾಗಳು ಬಂದವು. ನಾವು ಆಗ ಚಿಕ್ಕವರಾಗಿದ್ದಾಗ ನಮ್ಮ ತಂದೆ ತಾಯಿ ಅವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ತಂದೆ ತಾಯಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮಗೆ ಏನೋ ಒಂದು ಕುಟುಂಬದವರೆಲ್ಲ ಹೋಗಿ ನೋಡುವಂಥ ಸಿನಿಮಾ ಆಗಿತ್ತು. ಆಮೇಲೆ ಅದೆಲ್ಲ ಹೋಯಿತು, ಕಾರಣ ಗೊತ್ತಿಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿಲ್ವೋ ಅಥವಾ ಮಾಡುವಂಥ ಮನಸ್ಸಿರಲಿಲ್ವೋ ಅಥವಾ ಒಬ್ಬೊಬ್ಬರದ್ದು ಒಂದೊಂದು ಚಾಯ್ಸ್ ಇರುತ್ತೆ, ಈಗ ಬಂದರೆ ಹೀಗೆ ಅಂತ ಇರುತ್ತೆ. ನಾನು ಒಂದು 18-20 ವರ್ಷದಲ್ಲಿ ರಿಸರ್ಚ್ ಮಾಡಿದ ಒಂದು ಸಂದರ್ಭದಲ್ಲಿ ಎಲ್ಲಿ ಓದು, ನಾನಾಗಿ ನಾನೇ ಚಿಂತೆ ಮಾಡಿದ್ದೀನಿ, ಸಮಾಜಕ್ಕೂ ಪರಿವರ್ತನೆ ಆಗಿ ಅಂದರೆ ನಾನು ಒಬ್ಬ ಹೇಳಿದ್ರೆ ಆಗೋದಲ್ಲ, ನನ್ನಷ್ಟಕ್ಕೆ ನಾನೇ ಚಿಂತೆ ಮಾಡಿ ಏನು ಕಾರಣ, ಏನಾದರೂ ಮಾಡಿದ್ರೆ ನನ್ನ ಪ್ರಯತ್ನದಲ್ಲಿ ಈ ಥರ ಮತ್ತೆ ಒಂದು ಕುಟುಂಬಗಳ ಸೇರಿಸಿ ಕುಟುಂಬಗಳೆಲ್ಲ ಕೂತ್ಕೊಂಡು ನೋಡೋವಂಥ ಒಂದು ಸಿನಿಮಾ ಕೊಡಬೇಕು ಅನ್ನೋದೊಂದು ಯೋಚನೆ ಮಾಡಿದ್ರು. 18 ವರ್ಷದಿಂದ ಬರೀ ಯೋಚನೆಯಲ್ಲೇ ಕಾಲ ಕಳೆದಿದ್ದು, ಯಾಕೆಂದರೆ ನಮಗೆ ಬರೋ ಸಂಬಳಗಳಲ್ಲಿ ನಮಗೆ ಬರೋ ಎಲ್ಲಿ ಸಿನಿಮಾ ಮಾಡೋವಂಥ ಕನಸುಗಳು ಇಲ್ಲ. ಸೊ ಅದಕ್ಕೆ ಪ್ರೇರಣೆ ಮೂಲ ತಾಯಿನೇ, ತಾಯಿಗೆ ಎಲ್ಲೋ ನನ್ನ ಒಂದು ನೋವು ಪೇಯ್ನ್ ಅರ್ಥ ಆಗಿದೆ ಅನ್ಸುತ್ತೆ. ಈ ಮಗ ಏನೋ ಒಂದು ಒಳ್ಳೇದು ಮಾಡಕ್ಕೆ ಹೋಗ್ತಾ ಇದ್ದಾನೆ, ಇವನು ನನ್ನ ಅನುಗ್ರಹ ಮಾಡಿಕೊಡ್ಬೇಕು ಅಂತ ತಾಯಿಗೂ ಅದು ಫೀಲ್ ಆದ್ಮೇಲೆ ನನಗೆ ಆಶೀರ್ವಾದ ಸಿಕ್ಕಿದ್ದು, ಆ ಶಕ್ತಿ ಸಿಕ್ಕಿದ್ದು, ಆ ಪ್ರೇರಣೆ ಆಗಿದ್ದು. ಖಂಡಿತ ಒಂದು ವರ್ಡ್, ಒಂದು ಬ್ಯಾಡ್ ವರ್ಡ್, ಒಂದು ಕೆಟ್ಟ ಪದ ಸಹ ಇದರಲ್ಲಿ ಬಳಸಿಲ್ಲ ನಾವು. ಬಟ್ ಏನು ಯಾವುದರಲ್ಲೂ ಕಡಿಮೆ ಮಾಡಿಲ್ಲ, ಯಾವ ಕಮರ್ಷಿಯಲ್ ಟಚಲ್ಲೂ ಕಡಿಮೆ ಮಾಡಿಲ್ಲ, ಯಾವ ಒಂದು ರಿಚ್ನೆಸ್ಸಲ್ಲೂ ಕಡಿಮೆ ಮಾಡಿಲ್ಲ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಒಂದು ಹೊರಡು ಸಹ ಕೆಟ್ಟ ಪದ ಬಳಸಿಲ್ಲ. ಅದು ನನಗೆ ತೃಪ್ತಿ ಕೊಡುವಂಥದ್ದು. ತಾಯಿಗೆ ಮತ್ತು ಈ ನಾಡಿನ ಜನತೆಗೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ, ಹೊಸ ಒಂದು ಪ್ರೊಡ್ಯೂಸರ್ ಆಗಿ ಇದನ್ನು ನಾನು ಗ್ಯಾರಂಟಿ ಕೊಡ್ತೀನಿ, ಪ್ರತಿಯೊಬ್ಬರು ಕುಟುಂಬದವರು ಬಂದು ಬ್ಲೆಸ್ಸಿಂಗ್ ತೊಗೊಂಡು ಹೋಗುವಂಥ ಒಂದು ಸಿನಿಮಾ ಮಾಡಿದ್ದೀನಿ, ಅದು ನನಗೆ ಹೆಮ್ಮೆ ಇದೆ. ಈಗಿನ ಜನರೇಷನ್ಗೆ ಯಾವ ರೀತಿಯಾಗಿ ಈ ಥರ ಒಂದು ರೀಚ್ ಆಗುತ್ತಾ ಇದ್ದು ಈ ಸಿನಿಮಾ ಸರ್? ಅಮೃತನ ಯಾವ ಜನರೇಷನ್ ಅವ್ರು ಬೇಡ ಅಂತಾರೆ ಸರ್? ಯಾರು ಬೇಡ? ನೀವು ಒಳ್ಳೆ 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 ಪದಾರ್ಥಗಳನ್ನು ಯಾರು ಬೇಡ ಅಂತಾರೆ ಹೇಳಿ ಸರ್, ಈಗ ನೀವೇ ಹೇಳಿ. ಯಾರು ಬೇಡ ಅನ್ನಲ್ಲ ಸರ್, ನಾವು ಕೊಡೋರು ಕರೆಕ್ಟಾಗಿ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ.
ಒಬ್ಬೊಬ್ರು ಒಂದೊಂದು ಆಡಿಯನ್ಸ್ ಇಟ್ಕೊಂಡು ಮಾಡ್ತಾರೆ ಸಿನಿಮಾಗಳನ್ನಾಗಿ. ಆದರೆ ನಾನು ಹಿಂಗೆ ನನ್ನ ವೈಯಕ್ತಿಕವಾಗಿ ಇಂಥದ್ದೇ ಕೊಡಬೇಕು ಅಂತ ನಾನು ತೊಗೊಂಡು ಬಂದಿರೋದು. ಪ್ರತಿಯೊಬ್ಬರು ಇಷ್ಟಪಡ್ತಾರೆ, ಎಲ್ಲ ಇದೆ ಇದರಲ್ಲಿ, ಒಳ್ಳೆ ಲವ್ ಇದೆ, ಒಳ್ಳೆ ದೇವಿ ಶಕ್ತಿ ಇದೆ, ನೈಜ ಘಟನೆಗಳಿದೆ, ಪವಾಡಗಳಿದೆ, ಮತ್ತು ಹಿರಿಯರಿಗೇನು ಬೇಕೋ ಅದಿದೆ, ಹೆಣ್ಮಕ್ಳಿಗೇನು ಬೇಕೋ ಅದಿದೆ, ಸ್ತ್ರೀಯರಿಗೇನು ಬೇಕೋ ಅದಿದೆ, ದೌರ್ಜನ್ಯ ಮಾಡೋರಿಗೆ ಏನು ಬುದ್ಧಿ ಹೇಳಬೇಕೋ ತಾಯಿ ಹೇಳ್ತಾರೆ, ಭಕ್ತಿಯಿಂದ ನಡ್ಕೊಂಡವ್ರಿಗೆ ಏನು ಬೇಕು, ಎಲ್ಲನೂ ಒಂದೇ ಐದು ಸಿನಿಮಾ ಕಂಟೆಂಟ್ ಒಂದರಲ್ಲೇ ನಾವು ಕೊಟ್ಟಿದ್ದೀವಿ ಅಂದರೆ ಎಷ್ಟು ಖುಷಿಯಾಗಿ ಫೀಲ್ ಮಾಡ್ತಾರೆ ಜನತೆ, ಎಷ್ಟು ಚೆನ್ನಾಗಿ ತೊಗೊತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸರ್, ನಿಮ್ಮ ಚಿತ್ರತಂಡ ಆವಾಗಲಿಂದ ಹೇಳಿದ್ದ ರೀತಿ ಇರ್ಬೋದು, ಏನಂದರೆ ಒಂದು ನೈಜ ಆಧಾರಿತ ಘಟನೆ ಇದು, ಒಂದು ಟ್ರೂಲಿ ಬೇಸ್ಡ್ ಕತೆ ಅಂತ. ಏನು ಟ್ರೂಲಿ ನೈಜ ಘಟನೆ ಆಧಾರಿತ ಇದು ಸರ್? ಇದೊಂದು ನಿರಂಜನ್ ಕೇಳ್ಬಿಡಿ, ಈ ಕತೆನ ಹೇಳೋದಕ್ಕಿಂತ ನೋಡಿದ್ರೆ ಭಾಳ ಚೆನ್ನಾಗಿ ಕಾಣುತ್ತೆ, ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಭಾಳ ಈಗ ಎಕ್ಸಾಂಪಲ್ಲು, ಒಂದು ಒಂದು ಮಾವಿನ ಹಣ್ಣು ಇಟ್ಬಿಟ್ಟು, ಮಾವಿನ ಹಣ್ಣು ಇಟ್ಬಿಟ್ಟು ಇದು ಬಹಳ ರುಚಿ ಇದೆ ಇಲ್ಲ ಬಹಳ ಹುಳಿ ಇದೆ ಅನ್ನೋದಕ್ಕೆ ಫೀಲ್ ಮಾಡ್ಕೊಳ್ಳೋದಕ್ಕೂ, ನೀವು ಅದನ್ನು ಒಂದು ಪೀಸ್ ಕಟ್ ಮಾಡಿ ತಿಂದು ಫೀಲ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ಈ ದೇವಿಯ ಶಕ್ತಿ, ಈ ದೇವಿಯ ಪವಾಡಗಳು, ಈ ದೇವಿಯ ನೈಜ ಘಟನೆ ನಮ್ಮ ಸಿನಿಮಾದಲ್ಲಿ ಆಗಿರ್ತಕ್ಕಂಥ ಘಟನೆ, ಪ್ರತಿಯೊಬ್ಬರಿಗೂ ಆರ್ಟಿಸ್ಟ್ಗಳಿಂದದ್ದು, ಕಲಾವಿದರಿಂದ ತಂಡಕ್ಕೆ ಎಲ್ಲರಿಗೂ ಘಟನೆಗಳಾಗಿನೇ ಇವತ್ತು ಇಷ್ಟು ಚೆನ್ನಾಗಾಗಿದೆ ಅಂದರೆ ಆ ಘಟನೆಗಳು ಅನುಭವಿಸಿನೇ ಅವರು ಆ ಭಕ್ತಿ ಇಂದರಿಂದ ಸಿನಿಮಾ ಮಾಡಿರೋದು. ಸೊ ಹಂಗಾಗಿ ಆ ಕಥೆನ ದಯವಿಟ್ಟು ಎಲ್ಲರೂ ನೋಡಿ, ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಅದು ನೀವು 100% ನೀವು ಭಾಳ ಹ್ಯಾಪಿ ಆಗ್ತೀರಾ, ಭಾಳ ಖುಷಿ ಆಗ್ತೀರಾ. ಅಂದರೆ ಗ್ರಾಮ ದೇವತೆ ಮಾರಮ್ಮ ದೇವಿದು ಮಾತ್ರ ಕಥೆನ ಆಗಿರುತ್ತೆ, ಆಕೆ ಹುಟ್ಟು ಹೇಗೆ ಆಗಿತ್ತು ಆ ಥರದ್ದು. ಈಗ ಎಷ್ಟೋ ಸಾರಿ ಗ್ರಾಮದೇವ ಎಲ್ಲ ಪ್ರತಿ ಗ್ರಾಮಗಳಲ್ಲೂ ಗ್ರಾಮ ದೇವತೆ ಅನ್ನೋದು ಇರಲೇಬೇಕು ಇರಲೇಬೇಕು. ಒಂದು ಮನೆಗೆ ಯಜಮಾನ ಹೇಗೆ, ಕಿನ್ನಲ್ರ ಸರ್ ಭಾಳ ಚೆನ್ನಾಗಿ ಹೇಳ್ತಾರೆ, ಒಂದು ಸ್ಕೂಲ್ಗೆ ಮಾಸ್ಟರ್ ಹೇಗೆ, ಒಂದು ಗ್ರಾಮಕ್ಕೇನೆ ಆ ತಾಯಿ ಅಧಿಪತಿ. ಆ ತಾಯಿಯ ಪರ್ಮಿಷನ್ ಇಲ್ದಿರ ಏನು ಮಾಡ್ಲಿಕ್ಕಾಗಲ್ಲ, ಏನು ಆಗಲ್ಲ. ಆ ತಾಯಿ ಪರ್ಮಿಷನ್ ಇದ್ರಷ್ಟೇ ಮುಂದೆ ದಾರಿ. ಸೊ ಅದನ್ನು ವಿಚಾರನ ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ವಿ. ಸತ್ಯ ಘಟನೆ ಅವೆಲ್ಲ. ನೀವು ಕುಲದೇವರು ಗ್ರಾಮ ದೇವತೆಯನ್ನು ಪೂಜೆ ಮಾಡಿದ್ರೆ ನಿಮಗೆಲ್ಲ ಯಶಸ್ಸು ಅಲ್ಲೇ ಸಿಗುತ್ತೆ. ತಾಯಿ ಸರ್ವಶಕ್ತಿ ಸ್ವರೂಪಿಣಿ. ಗ್ರಾಮ ದೇವತೆ ಅಂದರೆ ಮೂರು ಶಕ್ತಿ ಆ ತಾಯಿಯಲ್ಲಿರುತ್ತೆ, ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮತ್ತು ಗ್ರಾಮತೆ. ಮೂರು ಶಕ್ತಿನ ಹಿಡಿದಿರ್ತಾಳೆ ತಾಯಿ, ಇಲ್ಲೇ ಕೊಟ್ಬಿಡ್ತಾಳೆ ನಿಮ್ಮನ್ನು. ನೀವು ಇಲ್ಲಿ ನೋಡೋದೇ ಇಲ್ಲ, ಚಿಕ್ಕ ಗುಡಿ ಇರುತ್ತೆ ತಾಯಿದು, ನೀವು ದೊಡ್ಡ ಗುಡಿಗೆ ಹೋಗ್ತೀರಾ. ತಪ್ಪಂತಿಲ್ಲ, ಅದು ಪ್ರವಾಸ ಆಗತ್ತಷ್ಟೇ ನಿಮಗೆ. ದೊಡ್ಡ ಗುಡಿ ಆನಂದ ನೋಡ್ಕೊಂಬರ್ತೀರ, ಬಟ್ ನಿಮ್ಮಲ್ಲಿ ಪರಿವರ್ತನೆ ಆಗಬೇಕು. ನಿಮ್ಮ ಕುಟುಂಬದಲ್ಲಿರೋ ಕಷ್ಟಗಳು ಒಳ್ಳೇದಾಗಬೇಕು ಅಂದರೆ ಆ ಪುಟಾಣಿ ಗುಡಿಗೆ ನಿಮ್ಮ ಕೈಲಾಗಿದ್ದು ಒಂದು 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 ಅರಿಶಿನ ಕುಂಕುಮ ಒಂದು ಪೂಜೆ ಮಾಡಿ, ಅಮ್ಮ ಈ ಗ್ರಾಮದಲ್ಲಿ ಇದ್ದೀನಿ, ಜೀವನ ನಿಧಿತ್ಯ ಮಾಡ್ತಾ ಇದ್ದೀನಿ, ನನ್ನನ್ನು ಕಾಪಾಡಮ್ಮ ಅಂತ ಅಂದ್ಬಿಟ್ರೆ ನೀವೆಲ್ಲೋ ಹೋಗ್ತೀರಾ. ಆ ಗ್ರಾಮ ಸ್ವರ್ಗ ಅದು, ಹಂಗಿರುತ್ತೆ ಅದು. ಗ್ರಾಮಗಳಲ್ಲಿ ಗಲಾಟೆಗಳಾಗ್ತಾ ಇರುತ್ತೆ ಗೊತ್ತಾಗುತ್ತೆ, ತಾಯಿನ ಮರ್ತು ಬಿಟ್ಟು ವೈಯಕ್ತಿಕವಾಗಿ ಆಗಿರ್ತಾರೆ. ಗ್ರಾಮ ದೇವತೆಯನ್ನ ಪೂಜೆ ಎಲ್ಲಿ ಚೆನ್ನಾಗಿ ನಡೆಯುತ್ತೋ ಆ ಗ್ರಾಮದಲ್ಲಿ ಯಾವುದೇ ರೀತಿ ತೊಂದರೆಗಳಾಗಲ್ಲ. ಹೌದೌದು, ಮಳೆ ಬೆಳೆ ಚೆನ್ನಾಗಾಗಿರುತ್ತೆ, ಸಂತೃಪ್ತಿಯಾಗಿರ್ತಾರೆ, ಮನೆಗಳಲ್ಲಿ ಮಕ್ಕಳು ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ. ಇವೆಲ್ಲ ತುಂಬ ವಿಚಾರಗಳು ಬಹಳ ಇದೆ ಸರ್. ಅದೆಲ್ಲ ಸರಳವಾಗಿ ತುಂಬ ಏನೋ ಕೂತ್ಕೊಂಡು ಏನೋ ತೋರಿಸ್ತಾರಂತಲ್ಲ, ನಿಮ್ಮ ಮನ ಮುಟ್ಟುತ್ತೆ, ಖುಷಿ ಪಡ್ತೀರಾ, ರಿಲ್ಯಾಕ್ಸ್ ಆಗ್ತೀರಾ, ಆನಂದವಾಗಿ ಆಗ್ತೀರಾ, ಅಮ್ಮನ ಬ್ಲೆಸ್ಸಿಂಗ್ ಸಿಗುತ್ತೆ, ಬರ್ತೀರಾ ಇನ್ನೂ 10 ಜನಕ್ಕೆ ನೀವೇ ಹೇಳ್ತೀರಾ ಸರ್. ಸರ್, ಆ್ಯಂಡ್ ತುಂಬ ಜನ ಲೀಡ್ ಆ್ಯಕ್ಟರ್ಸ್ಗಳಿರುವಂಥದ್ದು, ತುಂಬ ಜನ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ನೀವೇನೇ ಹೇಳಿ ಇಷ್ಟಪಡ್ತಿರೋದು, ಇಷ್ಟು ಮೊದಲನೇ ಸಿನಿಮಾಲೇ ಇಷ್ಟು ದೊಡ್ಡ ದೊಡ್ಡ ಕಲಾವಿದರನ್ನ ಹಾಕೊಂಡು ಸಿನಿಮಾ ಮಾಡಿದ್ದೀರಾ? ಎಸ್ ಸರ್. ಈಗ ಏನಾಗುತ್ತೆ, ಇಂಥ ಒಂದು ಒಳ್ಳೆ ತಾಯಿ ಸಿನಿಮಾ, ದೈವಶಕ್ತಿ ಅನ್ನೋದೇ ಒಂದು ಬಹಳ ಪವರ್, ಅದಕ್ಕೆ ನಾವು ಯಾವುದೇ ರೀತಿಲ್ಲ. ಅಂಥ ತಾಯಿ ಸಿನಿಮಾ ಮಾಡಬೇಕಾದ್ರೆ ಇಷ್ಟೆಲ್ಲ ಆರ್ಟಿಸ್ಟ್ ಬೇಕು, ಏನು ಮಾಡೋಣ ಸರ್ ಹಾಗಂತ. ಎಲ್ಲೂ ಕಾಂಪ್ರಮೈಸ್ ಆಗಬೇಡಿ ನಿರ್ದೇಶಕರೇ, ನಿಮಗೆ ಏನು ಬೇಕೋ, ಯಾರ್ಯಾರು ಬೇಕೋ ಆ ಕಥೆಗೆ ಆ ಸಂದರ್ಭಕ್ಕೆ ಏನೇನು ಬೇಕೋ ಅವ್ರನ್ನ ನೀವು ಮಾತಾಡಿ, ಅದಕ್ಕೆಲ್ಲ ನಾನು ರೆಡಿ ಇದ್ದೀನಿ. ಅಮ್ಮನ ಮಗನಾಗಿ ನಾನು ರೆಡಿ ಇದ್ದೀನಿ, ನನಗೂ ಶಕ್ತಿ ಕೊಡೋ ಎಲ್ಲರೂ ನನ್ನ ಜೊತೆ ಇದ್ದಾರೆ. ನಾವು ಇದು ಒಳ್ಳೆ ಸಿನಿಮಾ ಬರಬೇಕು, ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು, ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ ಹೇಳಿನೇ ಈ ಸಿನಿಮಾನ ಆ ಲೆವೆಲ್ಗೆ ತಂದಿದ್ದೀವಿ. 60-70 ಜನದ ಮೇಲೇನೇ ಇದರಲ್ಲಿ, ಹೌದು ಲಿಸ್ಟ್ ಹೋಗ್ತಾ ಇದ್ರೆ ತುಂಬಾ ಇದೆ. ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು, ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ. ನಮ್ಮ ಸುಮನ್ ಸರ್ ಇದ್ದಾರೆ, ದೀನಾ ಸರ್ ಇದ್ದಾರೆ. ದಿನ ಹೇಳ್ತಾ ಆಮೇಲೆ ತಪ್ಪಾಗ್ಬಿಡುತ್ತೆ, ಆಮೇಲೆ ಏನೋ ನಾನು ಒಂದು ಮಾತಾಡ್ತಾ ಮತ್ತೆ ನನ್ನ ಹೆಸರು ಹೇಳಿಲ್ವಲ್ಲ ಪ್ರೊಡ್ಯೂಸರ್ ಅನ್ನೋದು ಬೇಡ. ಹಿರಿಯ ಕಲಾವಿದರ, ಕಿರಿಯ ಕಲಾವಿದರ ಒಂದು ಸಂಗಮವೇ ತಾಯಿಯ ಸಿನಿಮಾ ಆಗಿದೆ. ಸರ್ ಸರ್ ಸರ್, ಇದರಲ್ಲಿಗೆ ನಾನು ಇದನ್ನು ಕೇಳಬೇಕು ಗೊತ್ತಿಲ್ಲ, ಅಥವಾ ಕೇಳ್ತೀನಿ ಸೆಪರೇಟ್ ಆಗಿ, ಯಾಕಂದ್ರೆ ನಿಮ್ಮದೇ ಕತೆ ಆಗಿರೋದ್ರಿಂದ ಒಂದು ಕೋಣ ಉಪಯೋಗಿಸಿರೋ ರೀತಿ ಇರ್ಬೋದು, ಅದನ್ನು ಕಂಪ್ಲೀಟ್ಲಿ ಅದು ನೈಜವಾದದ್ದ ಅಥವಾ ಸಿ ಜಿ ಮಾಡಿರೋವಂಥದ್ದು? ನೈಜವಾಗಿರೋದು ಇದೆ, ಕೆಲವೊಂದೊಂದು ಸಂದರ್ಭಕ್ಕೆ ಏನು ಬೇಕೋ ಅದನ್ನು ಸಿ ಜಿ ಮಾಡ್ಕೊಂಡು ನೈಜವಾದ ಸ್ಟೋರಿನೂ ಬರುತ್ತೆ, ನೈಜವಾದ ಕೋಣನೂ ಅದನ್ನು ಇದು
ಅದರಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ಓಕೆ ಓಕೆ ಓಕೆ. ಯಾಕಂದರೆ ಅದನ್ನು ಈಗ ಬ್ಯಾನ್ ಮಾಡಲಾಗಿದೆ ಅಂದರೆ ಅದನ್ನು ಕೋಣ ಕಡಿಯೋದಿರ್ಬೋದು, ಗ್ರಾಮದೇವತೆಗೆ ಬಲಿ ಕೊಡ್ತಿದ್ರು ಮುಂಚೆ ಮುಂಚಿನ ದಿನಗಳಲ್ಲಿ, ಈಗ ಅದಿಲ್ಲ ಆ ಪದ್ಧತಿ, ಅದನ್ನು ತೆಗೆಸಿದ್ದಾರೆ ಕಾನೂನುಬದ್ಧವಾಗಿ. ನೀವೇನು ಹೇಳ್ತೀರಾ ಅದರದ್ದು, ಆ ಥರದ್ದೇನಾದರೂ ಒಂದು ಕಂಟೆಂಟ್ ಇದೆಯಾ? ಈಗ ಏನಂದರೆ ಕತೆ ಏನು ಕತೆಗೆ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀವಿ, ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ ಸರ್. ಕತೆಗೆ ಕತೆ ಏನಕ್ಕೆ ಕೋಣ ಅಂದರೆ ಏನಕ್ಕೆ ಏನಕ್ಕೆ ಬಲಿ ಕೊಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೌದು, ಯಾಕೆ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಅದನ್ನು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದೀವಿ, ಅದನ್ನು ನೀವು ಅಲ್ಲಿ ತೆರೆ ಮೇಲೆ ನೋಡಿದ್ರೆ ಐ ಫೀಲ್ ದಟ್ ಓ ಸರ್ ಇದೇನಕ್ಕೆ ಅನ್ನೋದು ಒಂದು ಇದಾಗುತ್ತೆ ಸರ್. ಸರ್ ಸೊ ಫೈನಲಿ ರಿಲೀಸ್ ಮಾಡ್ತಿದ್ದಾರೆ, ಒಬ್ಬ ಕೂಲ್ ಪ್ರೊಡ್ಯೂಸರ್ ಅಂತಲೇ ಹೇಳ್ತೀನಿ ನಿಮಗೆ. ನಿಜವಾಗ್ಲೂ ತುಂಬ ಸೌಮ್ಯ ಸ್ವಭಾವದ ವ್ಯಕ್ತಿ ನೀವು ಅನಿಸುತ್ತೆ. ಇಲ್ಲ, ಕೋಪನೂ ಬರುತ್ತೆ ಒಂದೊಂದ್ಸರಿ, ಅಷ್ಟೊಂದು ಇದಿಲ್ಲ. ಬಟ್ ಏನಂದರೆ ನಾನು ಜಾಸ್ತಿ ಟೆನ್ಷನ್ ತೊಗೊಳ್ಳಲ್ಲ. ಏನಂದರೆ ಏನು ಆಗಬೇಕು ಅಂತಿದೆಯೋ ಅದು ನಡೆದೇ ನಡೆಯುತ್ತೆ ಅನ್ನೋದೊಂದು ಅರ್ಥ ಮಾಡ್ಕೊಂಡಿದ್ದೀನಿ. ಎಲ್ಲಾನು ನನ್ನಿಂದ ಅಲ್ಲ, ನನ್ನ ತಂಡದಿಂದ, ನನ್ನ ನಂಬಿರೋ ತಾಯಿಯಿಂದ ಆಗ್ತಾರದಿಂದ, ನನ್ನನ್ನು ಕೂಲ್ ಅವರೇ ಮಾಡಿದ್ದಾರೆ. ಒಂದು ಶಕ್ತಿಯಿಂದ, ಶಕ್ತಿಯಿಂದ ಆಗಿರೋ, ಶಕ್ತಿ ಮತ್ತೆ ಭಕ್ತಿಯಿಂದ ಆಗಿರೋ ಸಿನಿಮಾ. ಸೂಪರ್. ಶಕ್ತಿ ಮತ್ತೆ ಭಕ್ತಿ ಎರಡು ಸೇರಿ ಪಂಚಾಮೃತ ಆಗಿದೆ. ಸೊ ನೀವೆಲ್ಲರೂ ಬಂದು ಸ್ವೀಕಾರ ಮಾಡಿ ಅಂತ ನಾಡಿನ ಜನತೆಗೆ, ಅಮ್ಮನವ್ರ ಭಕ್ತರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಕ್ಕ ಬರ್ತಾರೆ ಸರ್, ಯಾಕಂದ್ರೆ ಈ ಅಕ್ಟೋಬರ್ 17ರಂದು ಒಂದು ಈಗ ನವರಾತ್ರಿ ಉತ್ಸವ ನಡೀತಾರೆ, ಇದೇ ಟೈಮಲ್ಲಿ ಕೂಡ ತಾಯಿ ದರ್ಶನ ಆಗೋಕೆ ನೀವು ಕೂಡ ಸಜ್ಜು ಮಾಡಿ ಥಿಯೇಟರ್ ಕರ್ಕೊಂಡ್ಬರ್ತಾ ಇದ್ದೀರಾ. ಇನ್ನೇನಿದ್ರು ನೋಡಕ್ ಬರಬೇಕು ಆ ಪ್ರದರ್ಶನ. ಖಂಡಿತ ಸರ್, ಬಂದೇ ಬರ್ತಾರೆ ಕೂಡ, ನಮ್ಮ ಕಡೆ ಒಂದು ಶುಭ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ ಸರ್.